ನಾಲ್ಕನೇ ತಾರೀಕ್ ಏನಾಗುತ್ತೆ? ನಾನು ಅವ್ರ ಅಭಿಮಾನಿಗಳಿಗೆ ಒಂದೇ ಹೇಳ್ತೀನಿ, ತಲೆ ಕೆಡ್ಸ್ಕೊಂಬೇಡಿ, ಖಂಡಿತ ಕಂಟಿನ್ಯೂ ಆಗುತ್ತೆ. ಚಾರ್ಜ್ಶೀಟ್ ಯಾವಾಗ? ದರ್ಶನ್ ಈ ಕ್ರೈಮ್ ಅಲ್ಲಿ ದರ್ಶನ್ ಒಬ್ರೇ ಇರತ್ತ? ಹತ್ತೊಂಬತ್ತು ಜನ ಕಣ್ಣಿಗೆ ಕಾಣಿಸ್ತಾ ಇಲ್ವ ಅವ್ರ ಮನೆ? ಹತ್ತೊಂಬತ್ತು ಜನಕ್ಕೂ ಕೋಟ್ಯಾಂತರ ಜನ ಅಭಿಮಾನಿಗಳಿಲ್ಲಲ್ಲ ಸರ್. ನಿಮ್ಗೆ ತಾಕತ್ ಇದ್ರೆ ಆ ಅಪ್ಪನಷ್ಟು ಹೆಸರು ಮಾಡ್ರಪ್ಪ. ದರ್ಶನ್ ಮಾಡಿಲ್ವಾ, ದರ್ಶನ್ ಆಗ ಮಾಡಿಲ್ವಾ, ಈಗ ಮಾಡಿ ರೇಣುಕಾ ಸ್ವಾಮಿನ ಹೀರೋ ಮಾಡ್ಬೇಡಿ. ಈ ವಾರದಲ್ಲಿ ಇವಾಗ ನೋಡಿ, ದಿನಕ್ಕೆ ಕರ್ನಾಟಕದಾದ್ಯಂತ ತಗೊಳ್ಳಿ ಮರ್ಡರ್ ಕೇಸ್ಗಳು, ಒಂದ್ ದಿವಸಕ್ಕೆ ಎಷ್ಟಾಗತ್ತೆ ಅಂತ ತಗೊಳ್ಳಿ. ಏನ್ ದರ್ಶನ್ ಒಂದೇ ಮರ್ಡರ್ ಆಗಿರೋದು, ಬೇರೆ ಯಾವ್ದು ಆಗಿಲ್ವಾ? ಯಾಕೆ ಬರೀ ಇದೊಂದನ್ನೇ ಹಾಕೊಂಡ್ ರೂಪ್ತಾ ಇದಾರೆ? ಸಿ ಜವಾಬ್ದಾರಿತವಾಗಿ ನಡ್ಕೊಳ್ಳಿ. ಎಲ್ಲೋದ್ರು ಇವಾಗ ದರ್ಶನ್ ಏನ್ ಮಾಡುದು, ದರ್ಶನ್ ತಿಂದ್ರ, ದರ್ಶನ್ ಮಲ್ಗದ್ರ, ದರ್ಶನ್ ಕುತ್ಕೊಂಡ್ರ, ಇನ್ನೇನ್ ಮಾಡಿದ್ರು, ಏನ್ ಚಾಪೆ ಮೇಲೆ ಮಲ್ಕೊಂಡವ್ರ, ಮಂಚದ ಮೇಲೆ ರೀ, ಅವ್ನ್ ಚಾಪೆ ಮೇಲನ ಮಲ್ಕೊಂಡ್ಲಿ, ಇನ್ನೊಂದ್ರ ಮೇಲನ ಮಲ ಬಾಸ್ಕೆ ಮೇಲನ ಮಲ್ಕೊಂಡ್ಲಿ, ಏನ್ ವ್ಯತ್ಯಾಸ ಆಯ್ತು ಸಮಾಜದಲ್ಲಿ? ಲಾಯರ್ ಗಳು ಏನ್ ಗೊತ್ತಾ, ಅವ್ನ್ ಅಕ್ಯೂಸ್ ಆಗಿದ್ರು ಕೂಡ ಆ ಕೇಸ್ ಅವನ ಹತ್ರ ಹೋಗಿದೆ ಅಂದ್ರೆ ದಟ್ಸ್ ಮೈ ಅವರ್ ಡ್ಯೂಟಿ ರೀ. ಲಾಯರ್ ಏನ್ ಗೊತ್ತಾ, ಲಾಯರ್ ಕರ್ತವ್ಯ ನಮ್ ಫಂಡಮೆಂಟಲ್ ರೈಟ್ಸ್ ಅದು. ನೋಡೋಣ ಒಂದ್ಸಲ ಬೈಲ್ಗೆ ಮೂವ್ ಮಾಡ್ಬೇಕಾ ಬೇಡವಾ ಅಂತ ಜಸ್ಟ್ ಐ ಆಮ್ ಥಿಂಕಿಂಗ್. ನಾರಾಯಣ ಸ್ವಾಮಿ ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀನಿ. ಇಲ್ಲಿವರೆಗೂ ಬಂದಿದೆ ಕೇಸು, ಏನ್ ಪ್ರೊಸೆಸ್? ಯಾವ ಕೇಸ್ ಸೂರ್ಯ? ದರ್ಶನ್ ಅವ್ರದ್ದು ಏನು ಅದು ಮಾಮೂಲಿ, ಅದು ಇವಾಗ ಅವ್ರು ಎಲ್ಲರೂ ಕಸ್ಟಡಿಯಲ್ಲಿ ಇದ್ದಾರೆ ಅಷ್ಟೇ. ಇವಾಗ ನೆಕ್ಸ್ಟ್ ಸ್ವಲ್ಪ ದಿವಸ ಆದ್ಮೇಲೆ ನೋಡ್ಕೊಂಡು ಕ್ರೈಮ್ ಇದು ಇವನ್ನ ಕ್ರೈಮ್ ಸ್ಟೇಜ್ ಅಲ್ವಾ, ಅವ್ರ ಫೈನಲ್ ರಿಪೋರ್ಟ್ ವೈಟ್ ಮಾಡ್ತಾ ಇದ್ದೀನಿ ಚಾರ್ಜ್ ಶೀಟ್ಗೆ. ಬಟ್ ಬಿಫೋರ್ ದಟ್ ನೋಡೋಣ ಒಂದ್ಸಲ ಬೈಲ್ಗೆ ಮೂವ್ ಮಾಡ್ಬೇಕಾ ಬೇಡವಾ ಅಂತ ಜಸ್ಟ್ ಐ ಆಮ್ ಥಿಂಕಿಂಗ್. ನೋಡೋಣ, ಸ್ವಲ್ಪ ಬೇರೆ ಡಾಕ್ಯುಮೆಂಟ್ಸ್ ಗಳೆಲ್ಲ ಸಿಗೋದಿದೆ, ಅದೆಲ್ಲ ತಗೊಂಡು ಫರ್ದರ್ ಬೈಲಿಗೆ ಮೂವ್ ಮಾಡ್ತೀನಿ. ಇದು ನಾಲ್ಕನೇ ತಾರೀಕ್ ಏನಾಗುತ್ತೆ? ಇಲ್ಲ ಇಲ್ಲ, ಅದೇನಂದ್ರೆ ಜುಡಿಷಿಯಲ್ ಕಸ್ಟಡಿ ಟಿಲ್ ಫೋರ್ತ್ ಅಂತ ಕೊಟ್ಟಿರೋದು, ಅದು ಕಾಮನ್ ಆಗಿ ಕೊಡ್ತಾರೆ ಅವ್ರು 15 ಡೇಸ್, ಅದು ಮಾಮೂಲಿ ಕೊಟ್ಟಿದ್ದಾರೆ ಅಷ್ಟೇ. ಅದು ಓಕೆ, ಅದಾದ್ಮೇಲೆ ಹಾಗೆ ಅಲ್ಲೇ ಇರ್ತಾರೆ, ನ್ಯಾಯಾಂಗ ಬಂಧನಕ್ಕೆ ಅಂತ ಒಳಪಡಿಸಿರ್ತಾರೆ ಅಷ್ಟೇ. ಓಕೆ, ಸೊ ಈಗ ಮೊನ್ನೆ ಒಂದು ಆಡಿಯೋ ಹೊರದಾಡ್ತಾ ಇದ್ದು ಸರ್ ಬೇರೆ ಕಡೆ ಎಲ್ಲ, ಏನೋ ದರ್ಶನ್ ಅವರು ಏನು ವಿಲ್ಸನ್ ಗಾರ್ಡನ್ ನಾಗನ ಮೀಟ್ ಮಾಡ್ಬೇಕಂತ ಬೇಡಿಕೆ ಇಟ್ರು. ಇದೆಲ್ಲ ಯಾರು ಹೇಳ್ತಾರೆ, ಇದೆಲ್ಲ ಹೆಂಗ್ ಗೊತ್ತಾಗ್ತೈತೆ? ಇವಾಗ ಒಳಗಡೆ ಏನೋ ಮಾತಾಡಿರ್ತಾರೆ, ಅವರೇ ಏನಂತಾರಲ್ಲ, ಹಂಗೆ ಅವರೇ ಅವ್ರ ಕೆಲ್ಸದಲ್ಲಿ ಅವ್ರು ಬಿಸಿ ಇದ್ದಾರೆ, ಅವ್ರ ಅವ್ರ ಟೆನ್ಷನ್ ಅಲ್ಲಿ ಅವ್ರು ಇರ್ತಾರೆ. ಸಿ ಒಳಗಡೆ ಯಾರ ವಿಲ್ಸನ್ ಗಾರ್ಡನ್ ನಾಗನ್ ಮೀಟ್ ಆಗ್ಬೇಕು, ಮತ್ತೊಬ್ರು ಮೀಟ್ ಆಗ್ಬೇಕು ಅಂತ ಏನೋ ಹೇಳಿದ್ರು ಅಂತ ಅನ್ನೋ ಸುದ್ದಿ ಅರ್ಧಾಡ್ಸಲ್ಲ, ಇದೆಲ್ಲ ಯಾರ್ ಮಾಡೋದು ಸುದ್ದಿ? ಅದೇ ನಂಗೆ ಅರ್ಥ ಆಗ್ತಲ್ಲ, ನನಗೂ ಅದು ಅರ್ಥ ಆಗ್ತಲ್ಲ, ನನಗೂ ಅದು ಕನ್ಫ್ಯೂಷನ್. ಅದಕ್ಕೆ ಇದೆಲ್ಲ ಏನ್ ಗೊತ್ತಾ, ಏನೋ ಒಂದು ಬೇಕಂತಾರೋ ಇಲ್ಲ ಮೀಡಿಯಾದವ್ರು ಮಾಡಿರ್ಬೇಕು, ಇಲ್ಲ ಯಾರೋ ಒಬ್ರು ಸುಮ್ಮನೆ ಗಾಳಿ ಸುದ್ದಿನ ಅಬ್ಬರಿಸಿರ್ಬೇಕು. ಆಮೇಲೆ ಇನ್ನೊಂದು, ದರ್ಶನ್ ಅವ್ರ ಮಗನ ತಪ್ಕೊಂಡ ಕಣ್ಣೀರ್ ಹಾಕ್ದ ಅಂದ್ರೆ ಇಲ್ಲ ಈಗ ದರ್ಶನ್ ಒಳಗಡೆ ಮಕ್ಳು ಫ್ಯಾಮಿಲಿ ಅವ್ರು ನೋಡಕ್ಕೆ ಅಂತ ಹೋಗ್ತಾರೆ, ಹೋಗ್ತಾರೆ ತಪ್ಕೊಂಡ್ ಅಳೋದು ಇವಾಗ ಮಗ ಅಂದ್ಮೇಲೆ ಎಮೋಷನಲಿ ಖಂಡಿತವಾಗಿ ಅಲ್ಲ ಸರ್, ಅದಿರ್ಲಿ ಅದ ಆಗಿರುತ್ತೆ. ನಾನ್ ಕೇಳ್ತಿರೋದು ಈಗ ಈಗ ನಾವ್ ಯಾರಿಗಾದ್ರು ನೋಡಕ್ ಹೋಗ್ಬೇಕಾದ್ರೆ, ಸೊ ಅಲ್ಲಿ ಜೈಲ್ ಇದ್ದಿದ್ದಿರುತ್ತಲ್ಲ ಏನು? ಇಲ್ಲ ನೋಡಿ, ಅದು ಅದಕ್ಕೆ ಸ್ಪೆಷಲ್ ಎಂಟ್ರಿ ಏನೋ ಇರುತ್ತೆ, ವೀಕ್ಲಿ 2 ಡೇಸ್ ಏನೋ ಸಮಥಿಂಗ್ ಫ್ಯಾಮಿಲಿ ಮೆಂಬರ್ಸ್ ಆತರ ಇರುತ್ತೆ. ಓಕೆ ಓಕೆ ಓಕೆ, ಅಡ್ವೊಕೇಟ್ಸ್ಗೂ ಕೂಡ ಇರುತ್ತೆ. ಓಕೆ, ಸೊ ಅದ್ರ ಪ್ರಕಾರ ಹೋಗಿ ಬಂದಿರ್ತಾರೆ, ವೀಕ್ಲಿ 3 ಡೇಸ್ ಏನೋ ಮೀಟ್ ಮಾಡ್ಬೋದು ಅನ್ಸುತ್ತೆ. ಅದು ನಾನು ಸಾಮಾನ್ಯವಾಗಿ 2 ಆರ್ 3 ಡೇಸ್ ಇರುತ್ತೆ, ಸೊ ಅದ್ರ ಪ್ರಕಾರ ಹೋಗಿ ಬಂದಿರ್ತಾರೆ. ಓಕೆ, ತಪ್ಪೇನಿಲ್ಲ. ಇವಾಗ ನಾನು ಸಿ ಸ್ಟಾರ್ಟಿಂಗ್ ಇಂದ ನಂಗೆ ಅವ್ರಿಗೆ ಬಿರಿಯಾನಿ ಕೊಟ್ರೆ ಬಿರಿಯಾನಿ ಯಾಕೆ ಕೊಟ್ರು ಅನ್ನೋದು ಒಂದ್ ದಿವ್ಸ, ಮಗನ್ ತಪ್ಕೊಂಡು ಹತ್ಕೊಂಡ್ರು ಅನ್ನೋದು ನಿಮಿಷ, ಯಾಕೆ ಅವ್ರ ಮನುಷ್ಯರ ತರ ಕಾಣಿಸ್ತಾ ಇಲ್ವಾ ಬೇರೆಯವ್ರ ಕಣ್ಣಿಗೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಸಿ ನಾನು ಅವ್ರ ಲಾಯರ್ ಆಗಿ ಅವ್ರ ಒಬ್ಬ ವಕೀಲ್ ಆಗಿ ನಾನು ಮಾತಾಡೋದು ಬೇಡ, ಒಬ್ಬ ನಾರ್ಮಲ್ ಹ್ಯೂಮನ್ ಆಗಿ ಮಾತಾಡೋಣ. ಸರ್ ಯಾರೇ ಇದ್ರು ಈ ತರ ಜೈಲಲ್ಲಿ ಇದ್ದಾಗ ಮಗ ಹೋದ್ರೆ ಕಣ್ಣೀರ್ ಹಾಕಿ ಹಾಕ್ತಾರೆ ತಪ್ಪಕೊಂಡು. ಆಮೇಲೆ ಜೈಲ್ಗೆ ಹೋಗಿದ ತಕ್ಷಣ ಏನ್ ಯಾರು ಹೋಗಿಲ್ಲ ಜೈಲ್ಗೆ, ಎಷ್ಟು ಜನ ಹೋಗಿಲ್ಲ ಜೈಲ್ಗೆ, ಜೈಲ್ಗೆ ಹೋಗಿದ ತಕ್ಷಣ ಏನ ಅಪ್ಪ ಏನು ಕಲ್ಲ ಅಂತಾನ? ಅಲ್ಲ ಜೈಲ್ಗೆ ಹೋಗಿ ಬಂದವರೆಲ್ಲ ಮುಖ್ಯಮಂತ್ರಿಗಳಾದ್ರು, ಜನ ಅವ್ರಿವ್ರು ಮಾತಾಡ್ತಾರಲ್ಲ, ಅವ್ರು ಮಾತಾಡೋರ್ಗೆ ಒಂದೇ ಒಂದ್ ನನ್ಗೆ ಒಂದೊಂದ್ಸಲ ಹೇಳ್ಬೇಕು ಅನ್ಸುತ್ತೆ, ನಿಮಗೆ ತಾಕತ್ ಇದ್ರೆ ಆ ಅಪ್ಪನಷ್ಟು ಹೆಸರು ಮಾಡ್ರಪ್ಪ, ತಾಕತ್ ಇದ್ರೆ ಆಯಪ್ಪನಷ್ಟು ಅಭಿಮಾನಿಗಳನ್ನ ಹುಟ್ಟಾಕ್ರಪ್ಪ ನೋಡೋಣ. ಸಿ ಅವ್ರಿಗೊಂದು ಸ್ಥಾನ ಅನ್ನೋದೊಂದು ಸಿಕ್ಕಿದೆ ಜನಗಳ ಮನಸ್ಸಿನಲ್ಲಿ, ನಾವ್ ಅದಕ್ಕೆ ಗೌರವಿಸ್ಬೇಕು. ಅವರು ಈ ಘಟನೆಯಲ್ಲಿ ಅವ್ರು ತೊಡಗಿದಾರೋ ಇಲ್ವೋ ಸೆಕೆಂಡರಿ, ನಾವ್ ನೋಡಿಲ್ಲ, ಅವ್ರ ಬಾಯಿಂದ ಕೇಳಿಲ್ಲ. ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿದ್ದನ್ನ ಯಾರೂ ಕೂಡ ಇವತ್ತಿನವರೆಗೂ ಕೂಡ ಪೊಲೀಸ್ನವ್ರು ಎಲ್ಲೂ ಬಂದು ರಿವೀಲ್ ಮಾಡೇ ಇಲ್ಲ. ಪೊಲೀಸ್ನವ್ರು ರಿವೀಲ್ ಮಾಡ್ಲಿಲ್ಲ, ಯಾರು ಹೇಳಲಿಲ್ಲ, ಯಾರು ಕೇಳಲಿಲ್ಲ. ಟಿವಿಯಲ್ಲಿ ಬಂದಿದ್ದೆಲ್ಲ 100%  ಸತ್ಯ ಅಂತಾನು ಅರ್ಥ ಅಲ್ಲ. ಹೀಗಿರ್ಬೇಕಾದ್ರೆ ಯಾಂಗ್ ಈಗ್ಲೇ ಹೆಂಗೆ ಕನ್ಕ್ಲೂಷನ್ ಬರ್ತಾರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ? ಆಮೇಲೆ ಇತ್ತೀಚಿನ ನಾನು ನೋಡ್ತಾ ಇದ್ದೀನಿ,
ನಿಜವಾಗ್ಲೂ ಇದು ಇದು ತುಂಬಾ ಖಂಡನೀಯ. ನಾನಂತೂ ಇದನ್ನ ತುಂಬಾ ಖಂಡಿಸ್ತೇನೆ. ನಾನು ಇವನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ನನ್ನ ಕೆಲವೊಬ್ಬರ ಬಳಿ ನಾನು ಮಾತಾಡಿದ್ದೀನಿ. ಏನಂದ್ರೆ ನಾವೂನು ಒಂದಷ್ಟು ಜನ ನಾವು ನಮ್ದು ಇದು ನಾವು ಬದುಕ್ತಾ ಇರೋದು, ನಾವು ಭಾರತ ದೇಶದಲ್ಲಿ ಬದುಕ್ತಾ ಇರೋದು, ಯಾರು ಯಾರನ್ನ ಯಾರ ಮೇಲೆ ಬೇಕಾದ್ರೂ ಅಭಿಮಾನ ಇಟ್ಕೊಳ್ಬಹುದು, ನಾವು ಯಾರು ಯಾರನ್ನ ಬೇಕಾದ್ರೂ ಆರಾಧಿಸ್ಬೋದು. ದರ್ಶನ್ ಅನ್ನ ಪ್ರೀತಿಸುವಂತವ್ರಿಗೆ, ದರ್ಶನ್ ಅನ್ನ ಆರಾಧಿಸುವಂತವ್ರಿಗೆ ಅವನ ಅಭಿಮಾನಿಗಳಿಗೆ ಇವತ್ತು ಬಹಳ ಕೆಟ್ಟದಾಗಿ ನಡ್ಸ್ಕೊಂತ ಇದ್ದಾರೆ. ದರ್ಶನ್ ಫ್ಯಾನ್ಸ್ ಗೆ ನೀವು ಫ್ಯಾನ್ಸ್ ಅವರ ಭಾವನೆಗಳಿಗೆ ಧಕ್ಕೆ ಬರಂಗೆ ನೀವು ಟಿವಿಯಲ್ಲಿ ತೋರಿಸ್ತೀರಾ, ಅವ್ರನ್ನ ಪ್ರವೋಕ್ ಮಾಡ್ತೀರಾ, ಪ್ರವೋಕ್ ಮಾಡಿದಾಗ ಅವ್ರು ಇನ್ನೇನೋ ಮಾತಾಡ್ತಾರೆ, ಅವ್ರ ಮೇಲೆ ಕೇಸ್ ಹಾಕಿಸ್ತೀರಾ. ಇದೇನಾಗಿದೆ ಅವ್ರಿಗೆಲ್ಲ? ಇವಾಗ ನೀವು ಅವ್ರ ಅಭಿಮಾನಿಗಳಲ್ಲಿ ಪ್ರವೋಕ್ ಆಗೋ ತರ ನ್ಯೂಸ್ ಗಳನ್ನ ತೋರಿಸಿದ್ಯಾರು? ಪ್ರವೋಕ್ ಮಾಡಿದ್ದು ನೀವೇ. ಪ್ರವೋಕ್ ಆಗಿ ಅವ್ರ ಅಭಿಮಾನನ ಅವ್ರು ತೋರ್ಪಡಿಸೋ ರೀತಿಗೆ ಅವ್ರ ಮೇಲೆ ಇಲ್ಲ ಸಲ್ಲದ್ನ ಅಲ್ಲ ನೀವು ಕೆಟ್ಟದಾಗ. ಇವಾಗ ನಾವು ಒಂದಷ್ಟು ಜನ ಅಡ್ವೊಕೇಟ್ಸ್ ಗಳೆಲ್ಲ ಒಂದಷ್ಟು ಜನ ಸೇರ್ಕೊಂಡು ಈ ತರ ಎಲ್ಲ ಸುಳ್ಳು ಸುಳ್ಳು ಕೇಸ್ಗಳನ್ನ ಹಾಕಿ ಅವ್ರ ಅಭಿಮಾನಿಗಳಿಗೆಲ್ಲ ಹಿಂಗೆ ಮಾಡ್ತಾ ಇದ್ರೆ, ತೊಂದರೆ ಕೊಡ್ತಾ ಇದ್ರೆ, ಖಂಡಿತವಾಗಿ ಅವ್ರ ರಕ್ಷಣೆಗೆ ನಾವು ನಿಂತ್ಕೊಂತೀವಿ. ಕಾನೂನನ್ನ ಪಾಲಿಸ್ಬೇಕಾದವ್ರೆ ಕಾನೂನ ಭಕ್ಷಕರಾಗಕ್ ನಿಂತಾಗ ನಮ್ಮಂತ ಎಷ್ಟೋ ಜನ ವಕೀಲರುಗಳು ಕಾನೂನನ್ನ ಕಾಪಾಡ್ಬೇಕು ಆಯ್ತಾ. ನಾವ್ ನಾವ್ ನಾವು ನೊಂದೋರ್ಗೆ ರಕ್ಷಣೆ ಕೊಡ್ಲೇಬೇಕಾಗ್ತೈತೆ ಆಯ್ತಾ. ಯಾವ್ದೇ ಬೆನಿಫಿಟ್ ಗೋಸ್ಕರ ಅಲ್ಲ, ಸಮಾಜನ ಸರಿಯಾದ ದಾರಿಯಲ್ಲಿ ನಡೆಸೋದಕ್ಕೆ ಖಂಡಿತ ಹೋಗ್ಬೇಕಾಗ್ತದೆ. ನಮ್ಮನ್ನ ಎಷ್ಟೋ ಜನ ಬೈಕೊಳ್ತಾ ಇರ್ತಾರೆ, ದರ್ಶನ್ ಮಾಡಿಲ್ವಾ, ದರ್ಶನ್ ಆಗ್ ಮಾಡಿಲ್ವಾ, ಈಗ ಮಾಡಿ. ರೇಣುಕಾ ಸ್ವಾಮಿನ ಹೀರೋ ಮಾಡ್ಬೇಡಿ. ರೇಣುಕಾ ಸ್ವಾಮಿ ಮಾಡಿರೋದ್ರಲ್ಲೂ ತಪ್ಪಿದೆ, ಅವನ್ ತಪ್ಪು, ಅವನ್ ತಪ್ಪಿಗೆ ಅದು ಪನಿಷ್ಮೆಂಟ್ ಅಂತ ತಾವ್ ಕೇಳ್ಬೋದು ಯಾರಾದ್ರೂ. ಸಿ ಅದು ತಪ್ಪಿಗೆ ಪನಿಷ್ಮೆಂಟ್ ಆಯ್ತು, ಮತ್ತೊಂದು ಕಾಯ್ತು. ಎಷ್ಟೋ ಜನ ಇವಾಗ ಟಿವಿಯಲ್ಲಿ ಬಂದು ನನಗೂ ಹಂಗೆ ಕಳ್ಸಿದ್ದ, ನನಗೂ ಹಂಗೆ ಕಳ್ಸಿದ್ದ ಅಂತ ಹೇಳ್ತಾರೆ. ಇದೇ ಜನ ಒಬ್ಬ ಯಾರ ನಾವು ಒಂದ್ ಹುಡುಗಿಗೆ ಕೆಟ್ಟದ ನಡ್ಸ್ಕೊಂಡು ಇಂಥವ್ರನ್ನ ದಾರಿಯಲ್ಲಿ ಕಲ್ಲಲ್ಲಿ ಹೊಡೆದ್ ಸಾಯಿಸ್ಬೇಕು ಅಂತ ಹೇಳ್ತಾರೆ. ಇದೇ ಜನ ಅವನ ಗುಂಡಿಟ್ಟು ಹೊಡೆದ್ ಸಾಯಿಸ್ಬೇಕು ಅಂತ ಹೇಳ್ತಾರೆ. ಯಾರೋ ಒಬ್ಬ ಅಕಸ್ಮಾತ್ ಕಲ್ಲಲ್ಲಿ ಹೊಡೆದ್ ಸಾಯಿಸಿದ್ರೆ ಅಥವಾ ಗುಂಡಿಟ್ಟು ಹೊಡೆದ್ ಸಾಯಿಸಿದ್ರೆ ಯೋ ಸಾಯಿಸ್ಬಿಟ್ಟ ಅಂತಾರೆ. ನಾನು ಒಂದು ಈ ವಾರದಲ್ಲಿ ಇವಾಗ ನೋಡಿ, ದಿನಕ್ಕೆ ಕರ್ನಾಟಕದಲ್ಲಿ ಕರ್ನಾಟಕದಾದ್ಯಂತ ತಗೊಳ್ಳಿ ಮರ್ಡರ್ ಕೇಸ್ಗಳು, ಒಂದ್ ದಿವಸಕ್ಕೆ ಎಷ್ಟಾಗತ್ತೆ ಅಂತ ತಗೊಳ್ಳಿ. ಏನ್ ದರ್ಶನ್ ಒಂದೇ ಮರ್ಡರ್ ಆಗಿರೋದು, ಬೇರೆ ಯಾವ್ದು ಆಗಿಲ್ವಾ? ಯಾಕೆ ಬರೀ ಇದೊಂದನ್ನೇ ಹಾಕೊಂಡ್ ರೂಪ್ತಾ ಇದಾರೆ? ಸಿ, ಜವಾಬ್ದಾರಿತವಾಗಿ ನಡ್ಕೊಳ್ಲಿ, ಜವಾಬ್ದಾರಿತವಾಗಿ ನಡ್ಕೊಳ್ಲಿ. ಆದ್ರೆ ಅವರ ಅಭಿಮಾನಿಗಳ ವಿಚಾರದಲ್ಲಿ ನಡ್ಕೊಳ್ತಾ ಇರೋ ರೀತಿನ ಮಾತ್ರ ಖಂಡನೀಯ. ಆಯ್ತು, ದರ್ಶನ್ ವಿಚಾರದಲ್ಲಿ ದರ್ಶನ್ ನೋವು ಕೊಟ್ರು ಆಯ್ತು. ದರ್ಶನ್ ಈ ಕ್ರೈಮ್ ಅಲ್ಲಿ ದರ್ಶನ್ ಒಬ್ಬರೇ ಇರದಾ? 19 ಜನ ಖಂಡಿತ ಕಾಣಿಸ್ತಾ ಇಲ್ವಾ ಅವ್ರ ಮನೆ? 19 ಜನಕ್ಕೂ ಕೋಟ್ಯಾಂತರ ಜನ ಅಭಿಮಾನಿಗಳಿಲ್ಲಲ್ಲ ಸರ್. ಸಿ, ಅದ ಅಲ್ವಾ, ಅದಕ್ಕೆ ಅಭಿಮಾನಿಗಳು ಯಾರಿದ್ದಾರೆ ಅವ್ರು ಹಿಡ್ಕೊಂಡು ರುಪ್ತಾ ಇರೋದು. ಅದನ್ನ ಇವರು ಯಾರ್ಯಾರ ಸ್ವಾರ್ಥಕ್ಕೋಸ್ಕರ ರುಪ್ತಾ ಇದ್ದೀರಾ, ಇದೆಷ್ಟು ಮಟ್ಟಿಗೆ ಸರಿ ಅನ್ನೋದೇ ನನ್ನ ಪ್ರಶ್ನೆ ಸೂರ್ಯ. ಏನ್ ಗೊತ್ತಾ, ಇಂಥ ವಿಚಾರಗಳಲ್ಲೆಲ್ಲ ನೀವು ಧ್ವನಿ ಎತ್ತಬೇಕು. ಸಿ, ಎಲ್ಲಾರು ಒಂದೇ ತರ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಸತ್ಯನ ಹುಡುಕಿ, ನಾನು ತಪ್ಪಿಲ್ಲ. ನೀವು ಸತ್ಯ ಯಾವ್ದು ಅನ್ನೋದನ್ನ ಹುಡುಕಿ, ಸತ್ಯದ ಹಿಂದೆ ಹೋಗಿ, ಒಳ್ಳೇದಾಗತ್ತೆ. ನೀವು ಏನೇ ಒಂದು ನ್ಯೂಸ್ ಮಾಡೋದಾದ್ರು ನೀವು ಸತ್ಯದಿಂದ ಮಾಡಿ. ನೀವು ಈ ಸುಮ್ನೆ ಎಲ್ಲಾರು ಒಂದೇ ತರ ಅದೇನ ತರ ಹೋಗ್ತಾ ಇದೆ, ನೀರು ಹರ್ಕೊಂಡು ಹೋಗ್ತಾ ಇದೆ ಅಂದ್ರೆ ಎಲ್ಲಾರು ಹರಿತಾ ಇದ್ದಾರೆ ಅಂತ ನೀವು ಹರಿಬೇಡಿ. ಹರಿಯೋ ನೀರ್ ವಿರುದ್ಧವಾಗಿ ಬಂದ್ರು ಪರವಾಗಿಲ್ಲ, ಆದ್ರೆ ಸತ್ಯದ ಪರವಾಗಿ ಬನ್ನಿ. ನಾನು ಹೇಳೋದು ನ್ಯಾಯದ ಪರವಾಗಿ ಬನ್ನಿ. ರೇಣುಕಾ ಸ್ವಾಮಿಗೆ ನ್ಯಾಯ ಕೊಡಿಸ್ಬೇಕು. ಸತ್ತೋಗಿದ್ದಾನೆ, ಆಯ್ತು, ಅವ್ನ್ ಮಾಡಿದ್ದು ತಪ್ಪಿತ್ತು, ಓಕೆ, ಸತ್ತೋಗಿದ್ದಾನೆ, ಅವನ್ಗೇನ್ ನ್ಯಾಯ ಯಾವ ತರ ಕೊಡಿಸ್ಬೇಕು? ಅವನ್ ಕುಟುಂಬದವ್ರಿಗೆ ಒಂದು ಆಸರೆ ಆಗ್ಬೇಕು. ಅವನ ಕುಟುಂಬದಲ್ಲಿ ಅವನ ಹೆಂಡತಿ ಗರ್ಭಿಣಿ ಇದ್ರು, ಪಾಪ ಆ ಹೆಣ್ಮಗಳಿಗೆ ನ್ಯಾಯ ಕೊಡ್ಸೋಕೆ ಏನಾದ್ರು ಒಂದು ಒಂದು ಪರಿ ಒಂದು ಒಂದು ಪರಿಹಾರ ಕೊಡ್ಸೋಕೆ ಏನಾದ್ರು ಒಂದು ದಾರಿ ಹುಡುಕ್ಬೇಕು. ಅವ್ರ ಆ ವಯಸ್ಸಾಗಿರ್ತಕ್ಕಂಥ ಅಪ್ಪ ಅಮ್ಮಗೊಂದು ಆ ತರ ಮಾಡ್ಬೇಕು. ಸಿ, ನ್ಯಾಯ ಕೊಡ್ಸೋದಂದ್ರೆ ಏನ್ ಗೊತ್ತಾ, ಅವ್ರು ಈಗ ಬದುಕಿ ಸತ್ತೋದೊಂದ್ ಸತ್ತೋದ್ನಲ್ಲ, ಬದುಕಿರೋರ್ ತಿರ್ಗಾ ಬದುಕಿದ್ದು ಸತ್ತಂಗ ಆಗ್ಬಾರ್ದು. ಕರೆಕ್ಟ್, ಅದಾಗ್ಬಾರ್ದು. ಇವತ್ ಅವ್ರಿಗೆ ನ್ಯಾಯ ಕೊಡಿಸ್ಬೇಕೆ ವಿನಃ, ಇವತ್ ನೋಡಿ ನಾನು ಏನಾನ ಹೋಗ್ಬಿಟ್ಟು ಕೆಲವೊಂದ್ ಕಡೆ ಮಾತಾಡಕ್ ಹೋದ್ರೆ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಏನಾಗ್ತೈತೆ ಗೊತ್ತಾ? ಸಿ, ಎಲ್ಲೋದ್ರು ಇವಾಗ ದರ್ಶನ್ ಏನ್ ಮಾಡುದು, ದರ್ಶನ್ ತಿಂದ್ರ, ದರ್ಶನ್ ಮಲ್ಗದ್ರ, ದರ್ಶನ್ ಕುತ್ಕೊಂಡ್ರ, ಇನ್ನೇನ್ ಮಾಡಿದ್ರು, ಏನ್ ಚಾಪೆ ಮೇಲೆ ಮಲ್ಕೊಂಡವ್ರ, ಮಂಚದ ಮೇಲೆ, ರೀ ಅವ್ನ್ ಚಾಪೆ ಮೇಲನ ಮಲ್ಕೊಂಡ್ಲಿ, ಇನ್ನೊಂದ್ರ ಮೇಲನ ಬಾಸ್ಕೆ ಮೇಲನ ಮಲ್ಕೊಂಡ್ಲಿ, ಏನ್ ವ್ಯತ್ಯಾಸ ಆಯ್ತು ಸಮಾಜದಲ್ಲಿ? ಇವತ್ತಲ್ಲ ನಾಳೆ ಬರ್ತಾರೆ, ಬೇಲ್ ತಗೊಂಡು ಆಚೆ ಬರ್ತಾರೆ, ಬಂದಾದ್ಮೇಲೆ ಜೀವನ ನಡೀತದೆ. ಅವ್ರಿಗೆ ಯಾರಿಗೆ ಏನೋ ಸಹಾಯ ಮಾಡ್ಬೇಕೋ ಮಾಡ್ತಾರೆ, ಮತ್ತೊಂದ್ ಮಾಡ್ತಾರೆ. ಅವ್ರು ತಪ್ಪು ಮಾಡಿದಾರೋ ಮಾಡಿಲ್ವೋ ಅದನ್ನ ನ್ಯಾಯಾಲಯದಲ್ಲಿ ಪ್ರೂವ್ ಮಾಡ್ತಾರೆ. ಬಟ್ ಇಷ್ಟೆಲ್ಲ ನೀವು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಿ ಅವ್ರ ಅಭಿಮಾನಿಗಳು ಒಂದು ಅವ್ರನಲ್ಲಿ ಕೆರಳುವಂತ ಸ್ಥಿತಿ ತಂದು ತಿರ್ಗ ಅವ್ರಗಳ ಮೇಲೆ ಕೇಸ್ ಆಗಂಗ್ ಮಾಡಿ ಇದೆಲ್ಲ ಮಾಡ್ತಾರ, ತಪ್ಪಲ್ವಾ ಸೂರ್ಯ? ಇವತ್ತು ಅವ್ರ ಭಾವನೆಗಳಲ್ಲೂ ಆಟ ಆಡ್ತಾ ಇಲ್ವಾ ಜನ? ಅದು ಮಾತ್ರ ಸರಿ ಅಂತ ಅನ್ಸುತ್ತಾ? ಈ ಆಂಕರ್ಗಳು ನಾನ್ ನೋಡ್ತಾ ಇದ್ದೀನಿ, ಎಷ್ಟು ಸೀನಿಯರ್ ಆಂಕರ್ಗಳು, ಯಾರೋ ಒಬ್ಬ ಹೇಳ್ತಾನೆ, ಅವರು ಪವಿತ್ರ ಅವರ ಬ್ರದರ್ ದಾರಿಯಲ್ಲಿ ಹೋಗ್ತಿರ್ತಾನೆ ಜೈಲ್ ಹತ್ರ, ಅವನು ಮೀಡಿಯಾದವರು ಬಂದು ಮಾತಾಡಿ ಮಾತಾಡಿ ಅಂತ ಕರೀತಾರೆ. ಸಿ, ನಿನ್ಗೆ ಅವ್ನು ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ಅವ್ನು ಇದ್ರೆ ಅವ್ನು ಬಂದು ಮಾತಾಡ್ತಾನೆ, ಮಾತಾಡಕ್ ಇಷ್ಟ ಅವ್ನು ಪಡ್ಕೊಂಡು ನಿಮ್ಗೇನು ಕೆಲಸ ಇಲ್ಲ, ಅವ್ನು ಹೇಳಿದ್ ಮಾಡಕ್ ಕೆಲಸ ಇಲ್ವಾ ಅಂತ, ಕೆಲಸ ಇಲ್ವಾ ಅಂತ ನಮ್ಮ ಕೆಲಸನೇ ಅದು ಅಲ್ವಾ? ಸಿ, ಕೇಳಿ ಅಲ್ವಾ, ಅದಕ್ಕೆ ಅವ್ರು ಏನ್ ಹೇಳ್ಬೋದು, ಹೌದಪ್ಪ ನಮಗ್ ಮಾಡೋ ಕೆಲಸನೇ ಇದಪ್ಪ ನಮ್ದು ಅಂತ ಹೇಳ್ಬೋದು. ಅದನ್ ಬಿಟ್ಬಿಟ್ಟು ಇನ್ನೊಬ್ಬ ಅಂಕರ್ ನೆನ್ನೆ ಟಿವಿಲಿ ನೋಡ್ತಾ ಇದ್ದೆ, ಹೂನಪ್ಪ ನನಗೆ ಕೆಲಸ ಇಲ್ಲ, ಬಾ ಶೆಡ್ಡಿಗ್ ಬಾ, ಶೆಡ್ಡಿಗ್ ಬಾ,
ಶೆಟ್ಟಿಗೆ ಹೋದ್ ಏನ್ ಮಾಡ್ತಾನೆ ಈಗ ಇವನ್ ಆಂಕರ್ಗೆ ಇವನ್ಗೇನ್ ಮಾನ ಮರ್ಯಾದೆ ಇದೆಯಾ? ಶೆಟ್ಟಿಗೆ ಹೋದ್ ಏನ್ ಮಾಡ್ತಾನ ಅಂಗಾರ ಇವನು? ಶೆಡ್ಡಿಗ್ ಬಾ, ಶೆಡ್ಡಿಗ್ ಬಾ ಅಂತಾನೆ. ಅಲ್ಲಿ ಮಾತಾಡೋಣ ಬಾ, ಅಲ್ಲಿ ನ್ಯೂಸ್ ಮಾಡೋಣ ಬಾ ಅಂತ ಕರ್ದಿರ. ಅದೇನು ಮೀನಿಂಗ್ಲೆಸ್ ಅಲ್ವಾ ಅದು? ಹಂಗಾರೆ ಇವನ್ ಒಬ್ಬನಿಗೆ ಕೋಪ ಬರದ? ಮನುಷ್ಯರು ಬೇರೆಯವ್ರಿಗೆಲ್ಲ ಕೋಪ ಬರಲ್ವಾ? ದರ್ಶನಿ ಕೋಪ ಬರಬಾರ್ದು, ಅಭಿಮಾನಿಗಳಿಗೂ ಕೋಪ ಬರಬಾರ್ದು, ಇವ್ರಿಗೆ ಮಾತ್ರ ಕೋಪ ಬರ್ಬೋದಾ? ಸಿ ಮನುಷ್ಯರು ಎಲ್ಲರೂ ಮನುಷ್ಯರೇ, ಆಯ್ತಾ? ದಯವಿಟ್ಟು ಏನ್ ಗೊತ್ತಾ, ನಿಮ್ಮಂತವ್ರೆಲ್ಲ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇವೆಲ್ಲ ನೀವು ಹೇಳಬೇಕು. ಈಗ ನಿಮ್ಗೂ ಗೊತ್ತು, ವಿ ಟು ನ್ಯೂಸ್ ನ್ಯಾಯದ ಪರನೇ ನಿಂತ್ಕೊಳ್ಳೋದು, ಅದು ಯಾರೇ ಆಗಿರಲಿ. ಇಲ್ಲಿ ನಾನು ಹೇಳೋದು, ನನ್ನ ಟಿವಿ ಅವರು ನೋಡಿ, ಟಿವಿ ಮಾಧ್ಯಮ ಅನ್ನೋದು ಬಹಳ ಬಹಳ ಇದು ಏನಂತಾರೆ, ಪವರ್ಫುಲ್ ವೆಪನ್, ಪವರ್ಫುಲ್ ಇಟ್ಸ್ ಎ ಪವರ್ಫುಲ್ ವೆಪನ್. ಅದನ್ನ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋದಕ್ಕೆ ಉಪಯೋಗಿಸಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ನನಗೆ ಸಿ ಟಿವಿ ಅವ್ರು ಮಾಡೋದು, ಅವ್ರು ಅವರು ಬದುಕಬೇಕಲ್ಲ, ಅವರು ಅಲ್ಲಿರೋ ಎಂಪ್ಲಾಯೀಸ್ ಗಳಿಗೆ ಸಂಬಳ ಕೊಡಬೇಕು, ಅವ್ರಿಗೂ ಟಿ ಆರ್ ಪಿ ಬೇಕು, ಎಲ್ಲ ಬೇಕು. ಸೊ ಅವ್ರು ಏನೋ ಮಾಡ್ತಿರ್ತಾರೆ, ಮಾಡ್ಲಿ. ಬಟ್ ಅ ಸೇಮ್ ಟೈಮ್ ಸಮಾಜದ ಒಳಿತಿನ ಸ್ವಲ್ಪ ನೋಡ್ಲಿ. ಇವಾಗ ನಾವು ಲಾಯರ್ಸ್ ಗಳಾಗಿ ನಮಗೂ ಫೀಸ್ ಬೇಕು, ಜೀವನ ನಡೆಸಬೇಕು, ಎಲ್ಲ ಮಾಡ್ಬೇಕು. ಅಟ್ ಅ ಸೇಮ್ ಟೈಮ್ ಸಮಾಜಕ್ಕೆ ಒಂದು ಒಳ್ಳೇದಾಗುವಂತ ಕೆಲಸ ನಾವು ಮಾಡ್ಬೇಕಲ್ಲ. ನಾನು ಇವಾಗ ಸಿ ಈ ದರ್ಶನ್ ಅವ್ರ ಈ ಪ್ರಕರಣದಲ್ಲೇ ಇರ್ಬೋದು, ಎಷ್ಟೋ ಜನ ಹುಡುಗರು ಇದಾರಲ್ಲ, ನಾನು ಅವ್ರಗಳಿಗೆಲ್ಲ ನಮ್ಮ ನನ್ನ ಕಲೀಗ್ಸ್ ಗಳು ಒಕ್ಕಲತ್ತಾಕಿದ್ದೆ, ನಾವೇನು ಫೀಸ್ ತಗೊಂಡಿಲ್ಲ, ಫೀಸ್ ತಗೊಂಡಿಲ್ಲ, ನಾವ್ ಹಾಗೆ ಹಾಕಿರೋದು. ಖಂಡಿತವಾಗಿ ನಾವ್ ಅವ್ರಿಗೆ ಫುಲ್ ಸಪೋರ್ಟ್ ಮಾಡ್ತೀವಿ. ನಾವ್ ಇಷ್ಟೇ ಅಲ್ಲ ಸೂರ್ಯ, ಇಷ್ಟು ಜನ ಇದಾರಲ್ಲ, ನಮ್ಮ ಬಗ್ಗೆ ಒಂದ್ಸಲ ತಿಳ್ಕೊಂಡ್ಲಿ. ಎಷ್ಟು ಕಾವೇರಿ ಗಲಾಟೆದಾಗ 180 ಜನ ನಾನು ಫ್ರೀ ಆಗ್ಬಿಡ್ಸಿದ್ದೆ, ಶ್ಯೂರಿಟಿ ಸಮೇತ ದುಡ್ಡು ನಾನು ಕಟ್ಟಿದ್ದೀನಿ. ಸಮಾಜದ ಬಗ್ಗೆ ಒಂದ್ ಜವಾಬ್ದಾರಿಯಿಂದ ನಾವ್ ನಡ್ಕೊಂತೀವಿ. ಎಷ್ಟು ಜನ ಗೊತ್ತಿರುತ್ತಿದ್ದಲ್ಲ ಸುಮ್ಮನೆ. ಲಾಯರ್ ಗಳು ಏನ್ ಗೊತ್ತಾ, ಅವನ್ ಅಕ್ಯೂಸ್ ಆಗಿದ್ರು ಕೂಡ ಆ ಕೇಸ್ ಅವನ ಹತ್ರ ಹೋಗಿದೆ ಅಂದ್ರೆ ದಟ್ಸ್ ಮೈ ಅವರ್ ಡ್ಯೂಟಿ ರೀ. ನಾವು ಲಾಯರ್ ಏನ್ ಗೊತ್ತಾ, ಲಾಯರ್ ಕರ್ತವ್ಯ ನಮ್ ಫಂಡಮೆಂಟಲ್ ರೈಟ್ಸ್ ಅದು. ಅವರು ಲಾಯರ್ ಗಳನ್ನ ಇಟ್ಕೊಳ್ಳೋದು ಅವ್ರ ಹಕ್ಕು. ರಾಜ್ಮಲ್ ಕಸಬ್ಗೆ ಲಾಯರ್ ಇಟ್ಟು ಇಡ್ತಾರೆ, ರಾಜೀವ್ ಗಾಂಧಿ ಸಾಯಿಸ್ತವನ್ಗೆ ಲಾಯರ್ ಇದ್ರು. ಯಾರಿಗೆ ಲಾಯರ್ ಇಡೋದ್ ಏನ್ ಗೊತ್ತಾ, ಕಾನೂನಿನಲ್ಲಿ ಅವ್ರಿಗೆ ಇರ್ತಕ್ಕಂತ ಒಂದ್ ಹಕ್ಕದು ಅದು, ಅವ್ರಿಗೆ ಇದು ರೈಟ್ಸ್ ಅದು. ಅವ್ರು ಅದನ್ನ ಮಾಡ್ತಾರಲ್ಲ, ನಮ್ ಡ್ಯೂಟಿ ಕೂಡ ಅದನ್ನೇ. ಯಾರನ್ನ ನೀನ್ ತಪ್ಪು ಮಾಡಿದ್ಯಾ ಅಂತ ನಾನು ಹೇಳೋದು ಕೂಡ ಕಾನೂನಿಗೆ ಅಪರಾಧ. ನನ್ನ ಎಥಿಕ್ಸ್ ಅಲ್ಲಿ ನಾನ್ ಯಾರು ಹೇಳಕ್ಕೆ ಅದನ್ನ, ನಾನ್ ಡಿಫೆಂಡ್ ಮಾಡ್ಬೇಕು ಅಷ್ಟೇ. ನನಗಾಗತ್ತ ಡಿಫೆಂಡ್ ಮಾಡು, ಆಗಲ್ವಾ ನಾನ್ ನಡ್ಸಲ್ಲ ಕೇಸು ಬೇರೆಯವ್ರಿಗೆ ಕೊಡು ಅಷ್ಟೇ. ಸಿ ನನ್ ಮಾಡ್ತಾ ಇರೋದು ಅದೇ ಕರ್ತವ್ಯ, ನನ್ನ ಕರ್ತವ್ಯ ನಾನ್ ನಿರ್ವಹಿಸ್ತಾ ಇದ್ದೀವಿ. ನಾನು ಇನ್ನೊಬ್ಬ ಲಾಯರ್ ಮಾಡ್ತಾನೆ. ಫೈನ್, ವಿಲ್ ಕಮ್ ಟು ದ ಪಾಯಿಂಟ್. ಇವಾಗ 4ನೇ ತಾರೀಕು ಅಂದ್ರೆ ಅಲ್ಲಿ ಕಂಟಿನ್ಯೂ ಆಗುತ್ತೆ, ಖಂಡಿತ ಕಂಟಿನ್ಯೂ ಆಗುತ್ತೆ. ಫೇಲ್ ಆಗೋರು ಅಲ್ಲೇ ಇರ್ತಾರೆ. ಚಾರ್ಜ್ ಶೀಟ್ ಯಾವಾಗ ಎಷ್ಟು ಯಾವಾಗ ಬೇಕು ಸಲ್ಲಿಸ್ತಾರೋ ಗೊತ್ತಿಲ್ಲ ಸೂರ್ಯ, ನನ್ನ ಪ್ರಕಾರ 3 ಒಳಗಡೆ ಸಲ್ಲಿಸ್ತಾರೆ. ಸೊ ಅಲ್ಲಿವರೆಗೂ ಅವ್ರು ಜೈಲಲ್ಲೇ ಇರ್ತಾರೆ, ನೋಡೋಣ. ಅದು ಕ್ರೈಮ್ ಸ್ಟೇಜ್ ಅಲ್ಲೂ ನೋಡೋಣ, ಮೂವ್ ಮಾಡ್ಬೇಕಾ ಬೇಡವಾ ಡಿಸೈಡ್ ಮಾಡ್ಕೊಳ್ತೀವಿ, ನೋಡೋಣ ಕೋರ್ಟ್ ಹೇಗೆ ಡಿಸೈಡ್ ಮಾಡುತ್ತೆ. ಹಾಗೆ ಈಗ ದರ್ಶನ್ ಅವ್ರ ಅಭಿಮಾನಿಗಳು ಹೋಟೆಲ್ ಬೆಂಕಿ ಇಟ್ಕೊಂಡು ಕಾಯ್ತಾ ಇದಾರೆ. ಹೌದು. ಸೊ ಹಾಗಿರ್ಬೇಕಾದ್ರೆ ಏನ್, ಈಗ ನಾವ್ ಇದನ್ನ ಟೆಲಿಕಾಸ್ಟ್ ಮಾಡಿದಾಗ ಅವ್ರು ಖಂಡಿತವಾಗ್ಲೂ ಕೇಳ್ತಾರೆ. ಓ ಇವಾಗ ನೀವು ವಾಯ್ಸ್ ತು ನೀವ್ ಹಾಕ್ತೀರಾ? ಎಸ್ ಎಸ್ ಎಸ್. ಓ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಓ ನೋಡಿ ಎಂತ ಕೆಲಸ ಮಾಡಿದ್ರೆ ಆಯ್ತಾ. ಸೊ ಏನ್ ಹೇಳ್ಬೋದು ಅವ್ರಿಗೆ ನೀವು? ಆಯ್ತು, ನಾನು ಅವ್ರ ಅಭಿಮಾನಿಗಳಿಗೆ ಒಂದೇ ಹೇಳ್ತೀನಿ, ತಲೆ ಕೆಡ್ಸ್ಕೊಂಬೇಡಿ, ಧೈರ್ಯವಾಗಿರಿ. ನಿಮ್ಮ ಅಭಿಮಾನ ಯಾವತ್ತು ನಿಮ್ಗೆ ಸುಳ್ಳಾಗಲ್ಲ. ನೀವ್ ಅವ್ರ ಮೇಲೆ ಇಟ್ಟಿರೋ ಅಭಿಮಾನ ಖಂಡಿತ ಅವ್ರನ್ನ ಕಾಪಾಡುತ್ತೆ, ಅವ್ರು ಹೊರಗಡೆ ಬರ್ತಾರೆ, ಎಲ್ಲ ಒಳ್ಳೇದಾಗತ್ತೆ. ಇಷ್ಟು ದಿವಸ ಹೇಗೆ ಅವ್ರು ನಿಮ್ ಜೊತೆಗೆ ಚೆನ್ನಾಗಿದ್ರು ಹಾಗೆ ಇರ್ತಾರೆ, ನಿಮ್ ಜೊತೆಲಿ ಬೆರೀತಾರೆ, ಎಲ್ಲ ಅವ್ರ ಕಾನೂನಲ್ಲಿ ಅವ್ರಿಗೆ ಖಂಡಿತವಾಗಿಯೂ ನ್ಯಾಯ ಸಿಗತ್ತೆ, ಅವ್ರು ಹೊರಗಡೆ ಬರ್ತಾರೆ. ಧೈರ್ಯ ಕುಗ್ಗಿಸ್ಕೊಂಡ್ಬೇಡಿ. ಅಟ್ ದ ಸೇಮ್ ಟೈಮ್ ನಾನು ಇನ್ನೊಂದ್ ಹೇಳ್ತೀನಿ, ದುಡುಕಿ ಏನೇನೋ ಮಾತಾಡಕ್ ಹೋಗ್ಬೇಡಿ. ದುಡುಕಿ ಮಾತಾಡೋದ್ರಿಂದ ಏನಾಗತ್ತೆ, ಅವ್ರಿಗೆ ಆಗ್ದೇ ಇರ್ತಕ್ಕಂತ ಎಷ್ಟೋ ಜನ ಶತ್ರುಗಳು ನಿಮಗ್ ತೊಂದರೆ ಕೊಡ್ತಾರೆ. ನಿಮಗೆ ತೊಂದರೆ ಕೊಟ್ಟಂತ ಸಮಯದಲ್ಲಿ ಎಲ್ಲೋ ಒಂದ್ ಕಡೆ ಅದು ಅವ್ರಿಗೂ ದರ್ಶನ್ ಅವ್ರಿಗೂ ಕೂಡ ನೋವಾಗತ್ತೆ. ಸೊ ನಿಮ್ಮ ಅಭಿಮಾನ ಯಾವಾಗ್ಲೂ ಒಂದು ಪಾಸಿಟಿವ್ ಆಗಿರ್ಲಿ. ಇನ್ನೂ 10 ಅಭಿಮಾನಿಗಳು ಎಕ್ಸ್ಟ್ರಾ ಆಗ್ಬೇಕೆ ವಿನಃ ನಿಮ್ಮ ಅಭಿಮಾನ ಕಡಿಮೆ ಆಗ್ಬಾರ್ದು. ನೀವು ಇಟ್ಟು ಅವ್ರ ಮೇಲೆ ಇಟ್ಟಿರೋ ಅಭಿಮಾನದಿಂದ ನಿಮ್ಗೂ ತೊಂದರೆ ಆಗ್ಬಾರ್ದು, ಅವ್ರಿಗೂ ತೊಂದರೆ ಆಗ್ಬಾರ್ದು, ಹಾಗೆ ನೋಡ್ಕೊಳ್ಳಿ ಅಂತ ನಾನು ಕೇಳ್ತೀನಿ ಅಷ್ಟೇ. ಅಪ್ರಾಕ್ಸಿಮೇಟ್ಲಿ ದರ್ಶನ್ ಅವರು ಆಚೆ ಬರಕ್ಕೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ದಿನ, ಎಷ್ಟು ತಿಂಗಳು ಆಗ್ಬೋದು ಅಥವಾ 4 ಆಗ್ಬೋದು? 3-4 ಹೌದು. ಸೊ ಅಲ್ಲಿವರೆಗೂ ಏನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಅಭಿಮಾನಿಗಳು ಬರ್ತಾರೆ ವಾಸ್ ಅಂತ ಹೇಳಕ್ ಆಗಲ್ಲ, ಖಂಡಿತ ಡೌಟೆ. ಅವರು ಅಂತಲ್ಲ, ದರ್ಶನ್ ಅವರು ಅಂತಲ್ಲ, ಆ ಕೇಸ್ ಅಲ್ಲಿ ಇರ್ತಕ್ಕಂತ ಯಾವ್ದೇ ಅಕ್ಯೂಸ್ ಆದ್ರೂ ಅಷ್ಟಾಗತ್ತೆ. ಈಗ ಯಾರು ಬೇಕಾದ್ರೆ ಅವ್ರವ್ರ ಅಡ್ವೊಕೇಟ್ ಅವ್ರವ್ರಿಗೆ ನಡೆಸ್ತಾರೆ. ಬಟ್ ಆಸ್ ಎ ಲಾಯರ್ ನನಗ್ ಅನ್ಸಿದ ಪ್ರಕಾರ, ಆಸ್ ಪರ್ ಮೈ ನಾಲೆಡ್ಜ್, ಅಷ್ಟಂತಕ್ಕೂ ಆಗತ್ತೆ ಅಂತ ಅಷ್ಟೇ. ಸಿ ನೋಡಿ, ಇಲ್ಲಿ ಯಾರು ವಿಲನ್ ಮಾಡೋದಲ್ಲ, ಯಾರನ್ನೂ ಸುಮ್ ಸುಮ್ನೆ ಹೀರೋ ಮಾಡಬೇಡಿ ಅಷ್ಟೇ. ಓಕೆ ಸೂರ್ಯ, ಫೈನ್ ಸರ್, ಥ್ಯಾಂಕ್ ಯು.